ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ಫ್ರೆಂಡ್ಗೆ ಹೊಸ ಪರಿವಾರಗಳನ್ನ ತಗೊಂಡ್ ಬಂದಿದ್ದೀನಿ. ಇದು ಯಾವ ಜಾತಿ ಪರಿವಾರಗಳು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ. ಇದೇ ಪರಿವಾರಗಳನ್ನ ತಗೊಂಡ್ ಬಂದಿರೋದು ನೋಡಿ, ಇದೇ ಪರಿವಾರಗಳನ್ನ ನಾನು ತಗೊಂಡ್ ಬಂದಿರೋದು. ಈ ಪರಿವಾರಗಳು ಈಗ ತಾನೆ ತಗೊಂಡ್ ಬಂದಿದ್ದೀನಿ. ಗೂಡಲ್ಲಿ ಬಿಟ್ಬಿಟ್ಟು ಇದಕ್ಕೆ ಫೀಡ್ ನೀರೆಲ್ಲ ಇಟ್ಬಿಟ್ಟು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಯಾವ ಪರಿವಾರ ಮತ್ತೆ ಯಾವ ಜಾತಿ ಪರಿವಾರ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಬನ್ನಿ ಇವಾಗ ಪಾರಿವಾಳಗಳಿಗೆ ಫೀಡ್ ಇಟ್ಬಿಡೋಣ ನೋಡಿ. ನಾನು ರಾಗಿನೂ ಸಜ್ಜೆ ಇಟ್ಟಿದ್ದೀನಿ ಪಾರಿವಾಳಗಳಿಗೆ. ನೋಡಿ ಕೆಲವೊಂದು ಪಾರಿವಾಳಗಳು ಹೊಸದಾಗಿ ತಗೊಂಡ್ ಬಂದ್ರೆ ಫೀಡ್ ತಿನ್ನಲ್ಲ, ಏನಕ್ಕಂದ್ರೆ ಆ ಜಾಗ ಸೆಟ್ ಆಗ್ಬೇಕು. ಕೆಲವೊಂದು ಪಾರಿವಾಳಗಳು ತಗೊಂಡು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಫೀಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ. ನಾನು ಕಡಲೆಕಾಳು ನೆನ್ಸಿಟ್ಟಿದ್ದೀನಿ ರಾತ್ರಿ, ಈಗ ಬೆಳಿಗ್ಗೆ ಕೊಡ್ತಾ ಇದ್ದೀನಿ ನೋಡಿ. ಕಡಲೆಕಾಳು ನೆನ್ಸಿದಂತ ನೀರ್ನು ಕೊಡ್ಬೋದು ನಾವು ಕುಡಿಯೋದಿಕ್ಕೆ. ನೋಡಿ ನೆನ್ಸಿರಂತ ಕಡಲೆಕಾಳನ್ನ ಕೊಟ್ಟಿದ್ದೀನಿ ಪಾರಿವಾಳಗಳಿಗೆ. ಈ ಪಾರಿವಾಳಗಳಿಗೆ ನೆನ್ಸಿರಂತ ಕಡಲೆಕಾಳು ಅಭ್ಯಾಸ ಇಲ್ಲ, ಅದಕ್ಕೋಸ್ಕರ ತಿಂತಾ ಇಲ್ಲ. ಒಂದೆರಡು ದಿವಸ ಅಭ್ಯಾಸ ಮಾಡ್ಕೊಂಡ್ರೆ ಆಮೇಲೆ ಅದೇ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ. ಅವರು ಜಾಸ್ತಿ ಹೊತ್ತು ಪಾರಿವಾಳಗಳನ್ನ ಬಾಕ್ಸ್ ಅಲ್ಲಿ ಇಟ್ಟಿದ್ರಂತೆ, ಮೇವ್ ಹಾಕಿರ್ಲಿಲ್ಲ, ಅದಕ್ಕೋಸ್ಕರ ನಾನು ತಗೊಂಡ್ ಬಂದಿದ ತಕ್ಷಣ ಫೀಡ್ ಹಾಕಿದ ತಕ್ಷಣ ತಿಂತಾ ಇದೆ ನೋಡಿ. ಇದು ಹೋಮರ್ ಪಾರಿವಾಳ. ಹೋಮರ್ ಪಾರಿವಾಳಗಳಲ್ಲಿ ಎರಡ್ ತರ ಜಾತಿ ಬರುತ್ತೆ, ಒಂದು ರೇಸ್ ಹೋಮರ್ ಮತ್ತೆ ಇನ್ನೊಂದು ನಾರ್ಮಲ್ ಹೋಮರ್. ಇದು ನಾರ್ಮಲ್ ಹೋಮರ್ ಇದು ನೋಡಿ. ನಾರ್ಮಲ್ ಹೋಮರ್ ಅಂದ್ರೆ ಇದು ಲೈಟ್ ಆಗಿ ಕ್ರಾಸ್ ಆಗಿರುತ್ತೆ. ಇದು ಒಂದು 10-15 ಕಿಲೋಮೀಟರ್ ದೂರದಲ್ಲಿ ಬಿಟ್ರೆ ಮನೆಗೆ ಬರುತ್ತೆ, ತುಂಬಾ ದೂರ ದೂರ ಬರಲ್ಲ. ಮತ್ತೆ ನೋಡಿ ಕಲರ್ಸ್ ಬಂದು ಇದು ತಾಮ್ರಾಲು ಮತ್ತೆ ಅದು ಚೀನಿ ನೋಡಿ. ಈ ತಾಮ್ರಾಲ್ ಪಾರಿವಾಳ ಫೀಮೇಲು, ಈ ಚೀನಿ ಪಾರಿವಾಳ ಮೇಲು ನೋಡಿ. ಈ ಪಾರಿವಾಳ ನಾನು ಹೊಸದಾಗಿ ತಗೊಂಡ್ ಬಂದಿರೋದ್ರಿಂದ ರೆಕ್ಕೆ ಕಟ್ ಮಾಡಿದ್ದೀನಿ. ರೆಕ್ಕೆ ಕಟ್ ಮಾಡಿಲ್ಲ ಅಂದ್ರೆ ರಿಟರ್ನ್ ಅವ್ರ ಮನೆಗೆ ಹೊರಟೋಗುತ್ತೆ ನೋಡಿ. ಇದು ತಾಮ್ರಾಲ್ ಫೀಮೇಲ್ ಪಾರಿವಾಳ ನೋಡಿ, ಇದಕ್ಕೂ ರೆಕ್ಕೆ ಕಟ್ ಮಾಡಿದ್ದೀನಿ ನಾನು. ಈಗ ಬ್ರೀಡಿಂಗ್ ಸೈಜ್ ಅಲ್ಲಿ ಇದೆ ನೋಡಿ. ಹೊಸ ಪರಿವಾಳಗಳನ್ನ ತಗೊಂಡ್ ಬಂದಿದ್ದೀನಿ, ಯಾವ ರೀತಿ ಆ ಪರಿವಾಳಗಳು ಇದೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀನಿ, ಮತ್ತೆ ಆ ಪರಿವಾಳಗಳು ಯಾವ ಜಾತಿ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ನನಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.